ನಂಬಿ ನೋಡಿ ನಮನಕ್ಕೆ ಸಿಎಂ ಎಚ್ ಡಿ ಕೆ ಗೈರು ವಿಚಾರ. ಯಾರನ್ನ ಕೇಳಿ ಆಯೋಜಕರು ಸಮಯ ನಿಗದಿ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಅವರಿಗಿಷ್ಟ ಬಂದ ಹಾಗೆ ನಿಗದಿ ಮಾಡಿರ್ತಾರೆ, ನನಗೆ ವಿಚಾರ ಗೊತ್ತಿರಲಿಲ್ಲ. ಅಂಬಿ ನುಡಿ ನಮನಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಯಾಕೆ ಬಂದಿರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದರೆ ಯಾರನ್ನ ಕೇಳಿ ಇವರು ಫಿಕ್ಸ್ ಮಾಡಿದ್ರು ಕೇಳಿ, ಕೆಲವರು ಅವ್ರಿಗಿಷ್ಟ ಬಂದ ಹಾಗೆ ಪ್ರೋಗ್ರಾಮ್ಗಳನ್ನು ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಒಬ್ಬ ಮುಖ್ಯಮಂತ್ರಿಗೆ ಬೆಲೆ ಗೌರವ ಅನ್ನೋದಿಲ್ವ, ಈ ರೀತಿನ ಇವ್ರು ಮಾಡೋದು ಒಂದು ಆಹ್ವಾನ ಇಲ್ಲ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಅನ್ನೋದು. ಇನ್ನು ಅಂಬರೀಷ್ ವಿಷಯದಲ್ಲಿ ನಾನು ರಾಜಕೀಯ ಮಾಡೋಕ್ಕೆ ಹೋಗೋದಿಲ್ಲ. ಅಂಬಿ ನುಡಿನಮನ ಆಯೋಜಕರ ವಿರುದ್ಧ ಸಿಎಂ ಅವರು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪೂರ್ವಕವಾಗಿಂತ ಯಾರು ಹೇಳಿದ್ರು? ಈಗ ಒಂದು ನಿಮಿಷ ಇದೆ, ಯಾರನ್ನು ಕೇಳಿ ಸಮಯ ನಿಗದಿ ಮಾಡಿದ್ರು? ನನಗೆ ನೋಡಿ, ನನ್ನ ಗಮನಕ್ಕೆ ಬರದೆ ಅವ್ರ ದಿನಾಂಕ ನಿಗದಿ ಮಾಡ್ಕೊಂಡು ಅನೌನ್ಸ್ಮೆಂಟ್ ಕೊಟ್ಕೊಂಡು ಅವರು ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂದ್ರೆ ನನಗೆ ಬೇರೆ ಬೇರೆ ಇವಾಗ ಮುಖ್ಯಮಂತ್ರಿಗೆ ಮೊದಲೇ ಬಂದು ಚರ್ಚೆ ಮಾಡಿ ಒಂದು ಸಮಯ ತಗೊಳ್ಳದೆ ಅವ್ರ ಕಾರ್ಯಕ್ರಮ ನಿಗದಿ ಮಾಡ್ಕೊಂಬಿಟ್ಟು ನಾನು ಬನ್ನಿ ಅಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಗೌರವ ಅನ್ನೋದು ಬೇಡುವ. ಮುಖ್ಯಮಂತ್ರಿ ಅಂದ್ರೆ ಆ ಸಲೀಸಾಗಿ ಯಾರಕ್ಕೆ ಬಂದು ಕರೆದ ತಕ್ಷಣ ಬರ್ಲಿಕ್ಕಾಗುತ್ತ? ನಾನು ಅವ್ರು ಯಾರೋ ಕೆಲವ್ರು ಮಾಡ್ಕೊಂಡ್ರೆ ಅವರವರ ಇದಕ್ಕೋಸ್ಕರವಾಗಿ, ಅದಕ್ಕೆ ನನ್ನ ಮೇಲೆ ಯಾಕೆ ದೂರ ಹೊರಿಸ್ಬೇಕು? ಅವ್ರು ಸಮಯ ನಿಗದಿ ಮಾಡೋದಕ್ಕೆ ನನ್ನ ಬಂದು ಕೇಳಬೇಕಾಗಿತ್ತಾನೆ? ಸಮಯ ನನ್ನ ಹತ್ರ ತಗೋಬೇಕಾಗಿತ್ತಲ್ವೇ?